ಇಷ್ಟತ್ತು ತಂದೆಯ ಪರೀಕ್ಷೆ ಆಯ್ತು, ಈಗ ಮಗನ ಪರೀಕ್ಷೆ. ಬೇಡ ಬಿಡು, ಅದು ನಿನಗೇಕೆ? ಅಮ್ಮ, ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪೋರೆ ತಾಯಿ. ಅಮ್ಮ, ನಿನಗೆ ನನ್ನ ಮೇಲೆಯೂ ನಂಬಿಕೆ ಇಲ್ಲವೇ? ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಜನಕ ನಾಡಿಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನು ಹೇಳು ತಾಯಿ? ಹಾಗಾದ ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನನ್ನ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ಎರಡು ವರಗಳನ್ನು ಬೇಡಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡರು. ಏನೇನು ತಾಯಿ? ಒಂದನೇ ವರಕ್ಕೆ ನಿನಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು. ಅಮ್ಮ, ಬಹಳ ಸಂತೋಷ, ಬಹಳ ಸಂತೋಷ. ಈ ಕೋಸಲ ಸಾಮ್ರಾಜ್ಯವನ್ನು ನಾನಾಡಿದರೇನು, ಭರತನಾಡಿದರೇನು? ನಾವಿಬ್ಬರು ದಶರಥ ಚಕ್ರವರ್ತಿಯ ಮಕ್ಕಳಲ್ಲವೇ ತಾಯಿ. ಇನ್ನು ನಿನ್ನ ಎರಡನೇ ವರಕ್ಕೆ ಬೇಡ ಕೈಕ. ಎರಡನೇ ವರದ ವಿಚಾರವನ್ನ ರಾಮನ ಮೇಲೆ ರಾಮನಲ್ಲಿ ಹೇಳಬೇಡ ಕೈಕ. ಜನಕ, ಸಮಾಧಾನ ಕೈಕ. ಕೈಕ ರಾಮ, ಜಟಾಂಗಲ ದಾರಿಯಾಗಿ ಪುರ ಪ್ರವೇಶವಿಲ್ಲದೆ ಮುನಿ ವೃತ್ತಿಯಿಂದ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. Thank you.
ನನ್ನ ಮಗನಾದ ಭರತನಿಗಿಂತಲೂ ರಾಮಚಂದ್ರನ ಮೇಲೆ ನಿಜವಾದ ಪ್ರೀತಿ ಇರುವುದು. ಆ ಮಾತು ಇಲ್ಲಿಗೆ ಸತ್ಯವಾಯಿತು. ಜನನಿ ಅತಿ ಕಷ್ಟಕರವಾದ ಸಾಮ್ರಾಜ್ಯದ ಮನೆಯನ್ನು ಭರತನ ಹೆಗಲು ಒಲಿಸಿ ಅತಿ ಸುಲಲಿತವಾದ ವನವಾಸವನ್ನು ಎಳೆದಿದ್ದು ಮುನಿಗಳ ಪಾದ ಸೇವೆಯನ್ನು ಮಾಡಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವ ಪಾಠವನ್ನು ಎನಗೆ ಕರುಣಿಸಿದ ನೀವು ಅಮ್ಮ ನೀನು ನಿಜವಾಗಿಯೂ ನನಗೆ ಸಿಂಹದ ಭರತನನ್ನು ಗ್ರಹಿಸಿ ನಾನು ನನ್ನ ಕೈಯ ಪಟ್ಟಾಭಿಷೇಕವನ್ನು ಮಾಡಿ ನಂತರ ವನವಾಸಕ್ಕೆ ತೆರಳು. ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡುವುದು ನನಗೆ ಚೆನ್ನಾಗಿ ತಿಳಿದಿದೆ. ಮೊದಲು ನೀನು ವನವಾಸಕ್ಕೆ ಹೊರಡು. ಆಗಬಹುದು ಜನ. ಹೇಳಮ್ಮ ಬೇಡ, ಇವಳ ಮಾತಿನಂತೆ ನೀನು ಅರಣ್ಯ ವಾಸಕ್ಕೆ ಹೋಗಬೇಡ. ಇವಳ ಮಹಾವಂಚಕಿ, ಮಹಾವಂಚಕಿ. ಮೊದಲು ರಾಮರಾಣಿಯಾಗಿ ನಡೆಸಿಕೊಡಬೇಕೆಂದು ನನ್ನಿಂದ ಪಾಶೆಯನ್ನು ಪಡೆದು ನಂತರ ತನ್ನ ಕಠಿಣವಾದ ಇಷ್ಟಾರ್ಥಗಳನ್ನು ಬಯಸಿ ನಿನ್ನ ಮೇಲೆ ಕಾಳ ಸಪ್ಪಿಣಿ ಎಂದು ವಿಷ ಕಾಡುತ್ತಿರುವನು. ವಿಷ ಸಪ್ಪಿಣಿ ಇವಳ ಮಾತಿನಂತೆ ನೀನು ಅರಣ್ಯ ವಾಸಕ್ಕೆ ಹೋಗಲು ಒಪ್ಪಬೇಡ. ಕಂದಹ ಒಪ್ಪಬೇಡ ಮಗೆ, ಒಪ್ಪಬೇಡ. ಜನಕ ಸಮಾಧಾನ. ಈ ಅಲ್ಪ ಕಾರ್ಯಕ್ಕೆ ಚಿಂತಿಸುವುದು. 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಪುನಃ ನಿಮ್ಮ ಸೇವೆಗಾಗಿ ನಾನು ಹಿಂದಿರುಗಿ ಬರುವೆನು. ಜನಕ ರಾಮ ಈ ವಿಚಾರವನ್ನು ಮಾತೆಯವರಿಗೂ ಸೀತಾ ಲಕ್ಷ್ಮಣರಿಗೂ ತಿಳಿಸಿಕೊಡುತ್ತೇನೆ. ಅಪ್ಪಣೆಯಾಗಲಿ ಜನಕ. ರಾಮ ರಾಮ ಕಡಗ ಪಿತೃವಾಕ್ಯ ಪರಿಪಾಲನೆ